ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಾಮ್ ಗೂಗಲ್ ಪ್ಲೇ ಸ್ಟೋರ್. ಟಿ20 ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ಶುಭಾರಂಭ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ODI ಸೀರೀಸ್ನಲ್ಲಿ ಎರಡೂ ಮ್ಯಾಚ್ಗಳನ್ನ ಸೋತು ಮೂರನೇ ಮ್ಯಾಚ್ನಲ್ಲಿ ಹೇಗೋ ಗೆದ್ದು ಮಾನ ಉಳಿಸ್ಕೊಂಡ್ರು ಹೊರತು ಸೀರೀಸನ್ನು ಮಾತ್ರ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಆದರೆ ಟಿ20 ಸೀರೀಸ್ನಲ್ಲಿ ಮಾತ್ರ ಮೊದಲನೇ ಮ್ಯಾಚನ್ನು ಗೆದ್ದು ಟಿ20 ಸೀರೀಸನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಟೀಮ್ ಇಂಡಿಯಾದವರು ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ನಿನ್ನೆ ಮ್ಯಾಚ್ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಟೀಮ್ ಇಂಡಿಯಾ ನಿಗದಿತ 20 ಓವರ್ನಲ್ಲಿ ಗಳಿಸಿದ್ದು 161 ರನ್ಗಳನ್ನ. ಇನ್ನು ಆಸ್ಟ್ರೇಲಿಯಾ 20 ಓವರ್ನಲ್ಲಿ ಗಳಿಸಿದ್ದು ಕೇವಲ 150 ರನ್ಗಳನ್ನ. ಈ ಮುಖಾಂತರ ಯುಜ್ವೇಂದ್ರ ಚಾಹಲ್ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ, ಹಾಗೆ ಟೀಮ್ ಇಂಡಿಯಾ 11 ರನ್ಗಳಿಂದ ಗೆದ್ಕೋತಾರೆ. ಆದರೆ ಒಂದು ಟೈಮ್ನಲ್ಲಿ ಟೀಮ್ ಇಂಡಿಯಾ ಈ ಟಿ20ನ ಸೋಲ್ತಾರೆ ಅನ್ನೋ ರೀತಿಯಲ್ಲಿ ಇತ್ತು. ಆಗ ಟೀಮ್ ಇಂಡಿಯಾದ ಬೌಲರ್ಗಳು ಅದ್ಭುತವಾಗಿ ಬೌಲಿಂಗನ್ನು ಮಾಡಿ ಇಂಡಿಯಾದ ವಿನ್ನಿಂಗ್ ಸ್ಟ್ರೀಕನ್ನು ಉಳಿಸ್ಕೊಂಡಿದ್ದಾರೆ. ಹೌದು, ಕಳೆದ 10 ಟಿ20 ಪಂದ್ಯಗಳಿಂದ ಟೀಮ್ ಇಂಡಿಯಾ ಸೋತೇ ಇಲ್ಲ. ಇಂಟರ್ನ್ಯಾಷನಲ್ ಟಿ20 ಮ್ಯಾಚಸ್ ಅಂದರೆ ಇಂಡಿಯಾ ತುಂಬಾ ಸ್ಟ್ರಾಂಗ್ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಅದರಲ್ಲೂ ಮುಂದಿನ ವರ್ಷ ಆರಂಭದಲ್ಲಿ ಟಿ20 ವರ್ಲ್ಡ್ ಕಪ್ ಇರೋದ್ರಿಂದ ಟೀಮ್ ಇಂಡಿಯಾ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಈ ವರ್ಲ್ಡ್ ಕಪ್ಗೆ ಎಂಟ್ರಿ ತಗೊಳ್ಳೋ ರೀತಿಯಲ್ಲಿದೆ. ಇಂಡಿಯಾ ಆಡಿರುವಂಥ ಕಳೆದ 10 ಟಿ20 ಪಂದ್ಯಗಳಲ್ಲಿ 9 ಮ್ಯಾಚ್ಗಳನ್ನ ಗೆದ್ದಿದೆ, ಇನ್ನೊಂದು ಮ್ಯಾಚ್ ನಡೆದೇ ಇಲ್ಲ. ಹೀಗಾಗಿ ಅದರಲ್ಲಿ ರಿಸಲ್ಟ್ ಬಂದಿಲ್ಲ. ಇಂಡಿಯಾದವರು ಟಿ20ಯಲ್ಲಿ ಇಷ್ಟು ದೊಡ್ಡ ಸ್ಟ್ರೀಕನ್ನು ಮೇಂಟೈನ್ ಮಾಡಿರೋದು ಇದೇ ಮೊದಲನೇ ಬಾರಿಗೆ. ಕೋಹ್ಲಿ ಪಡೆ ಟಿ20 ಕ್ರಿಕೆಟನ್ನು ಎಷ್ಟರ ಮಟ್ಟಿಗೆ ಡಾಮಿನೇಟ್ ಮಾಡುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇನ್ನು ನಿನ್ನೆ ಕೂಡ ಕೋಹ್ಲಿ ಚಹಲ್ಗೆ ಬೌಲಿಂಗ್ ಕೊಟ್ಟಿದ್ದಾಗಿರ್ಬೋದು ಅಥವಾ DRSನ ಕರೆಕ್ಟ್ ಟೈಮ್ಗೆ ತೊಗೊಂಡಿದ್ದಾಗಿರ್ಬೋದು ಅಥವಾ ವಾಷಿಂಗ್ಟನ್ ಸುಂದರ್ ನಟರಾಜನ್ನ ಕರೆಕ್ಟ್ ಟೈಮಲ್ಲಿ ಬೌಲಿಂಗ್ ಮಾಡಿಸಿದ್ದಾಗಿರ್ಬೋದು, ಬುಮ್ರಾ ಅಂತ ವರ್ಲ್ಡ್ ಬೆಸ್ಟ್ ಬೌಲರ್ ಇದ್ದರೂ ಕೂಡ ಅವರನ್ನು ಆಡಿಸದೆ ಟೀಮ್ ಇಂಡಿಯಾ 161 ರನ್ಗಳನ್ನ ಡಿಫೆಂಡ್ ಮಾಡ್ಬೋದು ಅನ್ನೋದನ್ನು ವಿರಾಟ್ ಕೊಹ್ಲಿ ನಿನ್ನೆ ಮ್ಯಾಚ್ನಲ್ಲಿ ತೋರಿಸ್ಕೊಟ್ಟಿದ್ದಾರೆ.